ಅವಕಾಶನ ಬೆಂಗಳೂರು ಸಿಕ್ಕಿದಲ್ಲಿ ತಗೊಂಡಿದ್ದೆ ಸರ್. ಅದೇ ಥರದಲ್ಲಿ ಇನ್ನು ಜಾಸ್ತಿ ಆಗೋದ್ರಿಂದ ನಮ್ಮ ಪಂಚಾಯತಿ ಹೆಸರು ಜಾಸ್ತಿ ಆಗುತ್ತೆ, ಮತ್ತೆ ಒಕ್ಕೂರದಲ್ಲಿ ಅವರು ಬೇರೆ ಯಾರು ಅಲ್ಲ, ನಮ್ಮ ಒಕ್ಕೂರದಲ್ಲಿ ಇರ್ತಕ್ಕಂಥ ಸದಸ್ಯರಲ್ವಾ. ಅವ್ರಿಗೆ ಹೆಸರು ಬಂತಂದ್ರೆ ನಿಮ್ಮ ಒಕ್ಕೂರದ ಹೆಸರು ಬಂದಂಗೆ, ನಿಮ್ಮ ಒಕ್ಕೂರದ ಹೆಸರು ಬಂತಂದ್ರೆ ಪಂಚಾಯತ್ ಹೆಸರು ಬಂದಂಗೆ, ಪಂಚಾಯತ್ ಹೆಸರು ಬಂತಂದ್ರೆ ಸೊಂಡೂರು ಹೆಸರು ಬಂದಂಗೆ ಅಲ್ವಾ. ಅದಕ್ಕೋಸ್ಕರ ನಿಮ್ಮ ಮನೆಯಿಂದಲೇ ಮೂಲದಿಂದಲೇ ಕಸ ವಿಂಗಡಣೆ ಮಾಡಿಬಿಟ್ಟು ಪಂಚಾಯತಿ ಗಾಡಿ ಕೊಡಿ. ಒಣ ಕಸದಿಂದ ಏನಾಗುತ್ತೆ, ಕೊಳಿಲಾರ್ದಂಥ ಕಸದಿಂದ ಅದು ರೀಸೈಕಲ್ಲಾಗುತ್ತೆ. ಅದೇ ಥರದಲ್ಲಿ ಹಸಿ ಕಸದಿಂದ ಮತ್ತೆ ಗೊಬ್ಬರವನ್ನಾಗಿ ಮಾಡ್ಬೋದು. ಈ ಥರದಲ್ಲಿ ಎರಡು ಸಪ್ರೇಟ್ ಕೊಡೋದ್ರಿಂದ ಅದರಿಂದ ಮತ್ತೆ ಉಪಯೋಗ ಆಗುತ್ತೆ. ಅದೇ ಎರಡು ಮಿಕ್ಸ್ ಮಾಡಿ ಬಿಸಾಕೋದ್ರಿಂದ ರೋಗಗಳು ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವ್ದು ಬೇಕು, ರೋಗ ಬೇಕಾ, ಅದಕ್ಕೋಸ್ಕರನೇ ಕಸನ ವಿಂಗಡಿಸ್ಬಿಟ್ಟು ಪಂಚಾಯತಿ ಗಾಡಿಗೆ ಕೊಡಬೇಕಲ್ವಾ, ಕೊಡ್ತೀರಾ? ಮುಂದೆ ದಯವಿಟ್ಟು ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಮಕ್ಕಳ ಆರೋಗ್ಯನ ಕಾಪಾಡಿಕೊಳ್ಳೋ ಉದ್ದ ಹಿತದೃಷ್ಟಿಯಿಂದ ಪಂಚಾಯತ್ ಅವ್ರು ಗಾಡಿ ಕೊಟ್ಟಿದ್ದಾರೆ, ಸಿಬ್ಬಂದಿನ ನಿಮ್ ಕಡೆಯಿಂದಲೇ ತಗೊಂಡ್ಬಿಟ್ಟಿದ್ದಾರೆ ಅಲ್ವಾ. ಅವ್ರಿಗೊಂದು ಕೆಲಸ ಸಿಗುತ್ತೆ ಅನ್ನೋದಾದ್ರಪ್ಪ ಅಂದ್ರೆ ನಾವೆಲ್ಲ ಅವರಿಗೆಲ್ಲ ಕೈ ಜೋಡಿಸ್ಬೇಕು. ಅದಕ್ಕೋಸ್ಕರ ಒಂದು ಒಣಕಸ ಮತ್ತೆ ಹಸಿ ಕಸನ ವಿಂಗಡಿಸ್ಬಿಟ್ಟು ಪಂಚಾಯತಿ ಗಾಡಿ ಕೊಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಈ ಕೆಲಸನ ಮಾಡಬೇಕು, ಮಾಡಲೇಬೇಕು. ಓಕೆನಾ? ನಿಮ್ಮ ಅಕ್ಕಪಕ್ಕದವ್ರು ಯಾರು ಬಂದಿಲ್ವೋ, ಅವ್ರ ಅಕ್ಕಪಕ್ಕದವ್ರು ಯಾರು ನಿಲ್ವೋ, ಅವ್ರಿಗೆ ಕೂಡ ಹೇಳಿ ಮನೆಗೆ. ನಿಮ್ಮ ಮಾತನ್ನು ಯಾರು ಕೇಳ್ತಾರೋ ಅವ್ರಿಗೆಲ್ಲ ಹೇಳಿ ಕಸನ ವಿಂಗಡಿಸ್ಬಿಟ್ಟು ಪಂಚಾಯತಿ ಗಾಡಿ ಕೊಡಬೇಕು ಅನ್ನೋದು. ಯಾಕಂದ್ರೆ ನಮ್ಮ ಇದರಲ್ಲಿ ನರಸಿಂಹಾಪುರ, ಕೃಷ್ಣನಗರ, ಕೃಷ್ಣನಗರ, ಯಶವಂತ ನಗರ ಏನಿದೆಯೋ ನಂಬರ್ ಒನ್ ಆಗಿರೋದು ಕೃಷ್ಣನಗರ. ಅದರಲ್ಲಿ ನಿಮ್ಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಡ್ರೈವರ್ ಕೂಡ ನೀಟಾಗಿ ಕೆಲಸ ಎಲ್ಲ ಮಾಡ್ತಾ ಇದ್ರೆ. ಆದ್ರೆ ಕೆಲವೊಂದ್ ಕಡೆ ಏನಾಗ್ತದಂದ್ರೆ ಗಾಡಿ ಏನಾಗ್ತದೆ, ಗಾಡಿ ಹೋಗ್ಲಾರ್ದಂತ ಜಾಗಗಳಿದ್ದಾರೆ, ಅವ್ರು ಬಂದ್ಬಿಟ್ಟು ಅಲ್ಲಿ ನಿಂದಿಸಿರ್ತಾರೆ, ಆದ್ರೂ ನೀವು ಇಲ್ಲಿ ಬರ್ಬೇಕು ಅಂತ ಕರಿತೀರ. ಗಾಡಿಯೇ ಬರ್ಲಾರ್ದು ದಯವಿಟ್ಟು ಅವ್ರಿಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಕೂಡ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಸಿಬ್ಬಂದಿಗಳ ಜೊತೆಗೆ ಸಪೋರ್ಟಿವ್ ಆಗಿ ಪ್ರತಿಯೊಂದು ವಾರ್ಡಿಗೆ ಪ್ರತಿಯೊಂದು ಓಣಿ ಕೂಡ ಅವ್ರು ಕರೆಕ್ಟ್ ಆಗಿ ಗಾಡಿ ರನ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನೀವು ಕೂಡ ಒಂದ್ ಸ್ವಲ್ಪ ಗಾಡಿ ಬರ್ಲಾರ್ದಂತ ಜಾಗದಲ್ಲಿ ಇದ್ರಪ್ಪ ಅಂದ್ರೆ ಗಾಡಿ ಇದ್ದಲ್ಲಿ ಹೋಗ್ಬಿಟ್ಟು ಕಸನ ಕೊಡಿ. ಸರಿನಾ? ಕೊಡ್ತೀರಾ? ಧನ್ಯವಾದಗಳು. ಇರ್ತಕ್ಕಂಥ ಅಧ್ಯಕ್ಷರ ಬಗ್ಗೆ ಎಲ್ಲ ಸದಸ್ಯರಿಗೆ ಒಪ್ಪಿದವರು ನನಗೆ ಒಂದು ಸ್ವಲ್ಪ ಮಾಹಿತಿ ಹೇಳೋದಕ್ಕೆ.